ದರ್ಶನ್ ಸಿಕ್ಕಾಕೊಂಡಿದ್ದು ಹೇಗೆ? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕ್ಷಣಕ್ಕೊಂದು ಹೊಸ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಈ ಪ್ರಕರಣದ ಆಳಕ್ಕೆ ಹೋದಂತೆ ಹೊಸ ಹೊಸ ವಿಚಾರಗಳು ಹೊರಗೆ ಬರ್ತಾ ಇದೆ. ಅಸಲಿಗೆ ಈ ಕೇಸ್ನಲ್ಲಿ ದರ್ಶನ್ ಹೇಗೆ ಸಿಲುಕೊಂಡ್ರು ಅನ್ನೋದು ರಹಸ್ಯ ಬಯಲಾಗಿದೆ. ಈ ಪ್ರಕರಣದಿಂದ ದರ್ಶನ್ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು, ಆದ್ರೆ ಅದೇ ಪ್ಲಾನ್ ಉಲ್ಟಾ ಹೊಡೆದ್ಬಿಟ್ಟಿದೆ. ಕೊಲೆ ಮಾಡಿ ದರ್ಶನ್ ಅಂಡ್ ಗ್ಯಾಂಗ್ ತಗ್ಲಾಕೊಂಡಿದ್ದೆ ಒಂದು ರೋಚಕ. ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಯ ಕೊಲೆ ಮಾಡಲಾಗುತ್ತದೆ. ಶವ ವಿಲೇವಾರಿ ಮಾಡಲು ಬಂದ ಮೂವರು ದರ್ಶನ್ ಜೊತೆಗೆ 30 ಲಕ್ಷ ರೂಪಾಯಿಗೆ ಡೀಲ್ ಅನ್ನ ಮಾಡಿಕೊಳ್ತಾರೆ. 30 ಲಕ್ಷ ರೂಪಾಯಿ ಹಣವನ್ನ ಪಡೆದ ಬಳಿಕ ಆರ್ಆರ್ ನಗರದ ಪಟ್ಟಣಗೆರೆ ಶೆಡ್ನಿಂದ ಮೃತದೇಹವನ್ನ ಸುಮ್ನಳ್ಳಿ ಬಳಿಯ ಸತ್ವ ಅಪಾರ್ಟ್ಮೆಂಟ್ ಮುಂಭಾಗ ರಾಜಕಾಲುವಿಗೆ ಬಂದು ಎಸೆದು ಬಿಡ್ತಾರೆ. ಶವ ವಿಲೇವಾರಿ ಮಾಡಿದ ಮೂವರು ಆರೋಪಿಗಳಿಗೆ ಆಗ ಭಯ ಶುರುವಾಗುತ್ತೆ. ಈ ವೇಳೆ ಮೂವರು ಗ್ಯಾಂಗ್ ರಾತ್ರಿಯಿಡೀ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ವಾಟ್ಸ್ಆಪ್ ಮೂಲಕ ಕರೆ ಮಾಡಿ ಮಾತನಾಡ್ತಾರೆ. ಆಗ ಹಣಕಾಸು ವಿಚಾರಕ್ಕೆ ಗಲಾಟೆಯಾಗಿದ್ದು ಕೊಲೆ ಮಾಡಿದ್ದೇವೆ ಅಂತ ಸೆರೆಂಡರ್ ಆಗುವಂತೆ ದರ್ಶನ್ ಸೂಚನೆಯನ್ನ ನೀಡಿದ್ರು ಅಂತ ಹೇಳಲಾಗುತ್ತೆ. ಬಂಧಿತ ಆರೋಪಿಗಳನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸುತ್ತಾರೆ. ಮೂವರನ್ನ ಪೊಲೀಸರು ಪ್ರತ್ಯೇಕವಾಗಿ ವಿಚಾರಣೆಯನ್ನ ನಡೆಸುತ್ತಾರೆ. ಈ ವೇಳೆ ಒಬ್ಬೊಬ್ಬರಿಂದ ಒಂದೊಂದು ರೀತಿಯ ಉತ್ತರ ಸಿಗುತ್ತೆ. ಕೊನೆಗೆ ಅವರ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ದರ್ಶನ್ ಜೊತೆ ಇಡೀ ರಾತ್ರಿ ಮಾತನಾಡಿರುವಂತಹ ದಾಖಲೆ ಸಿಗುತ್ತೆ. ಆರೋಪಿಗಳಿಗೆ ತಮ್ಮದೇ ರೀತಿಯಲ್ಲಿ ಪೊಲೀಸರು ಕೇಳಿದಾಗ ದರ್ಶನ್ ಹೆಸರನ್ನ ಬಾಯ್ಬಿಡ್ತಾರೆ. ಜೊತೆಗೆ 30 ಲಕ್ಷ ರೂಪಾಯಿಗೆ ಮೃತದೇಹ ವಿಲೇವಾರಿ ಮಾಡಲು ಒಪ್ಪಿಕೊಂಡಿದ್ದಾಗಿ ಗ್ಯಾಂಗ್ ತನಿಖೆಯ ವೇಳೆ ಬಾಯ್ಬಿಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆಗ ಪೊಲೀಸರಿಗೆ ಕೊಲೆಯ ಅಸಲಿ ಸೂತ್ರಧಾರರ ಬಗ್ಗೆ ಗೊತ್ತಾಗುತ್ತೆ. ಎಲ್ಲವನ್ನ ಪರಿಶೀಲಿಸಿದಾಗ ದರ್ಶನ್ ಹೆಸರು ಹೊರಬೀಳುತ್ತೆ. ಕೋಟ್ಯಾಂತರ ಅಭಿಮಾನಿಗಳ ಯಜಮಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋದು ಅಭಿಮಾನಿ ಬಳಗಕ್ಕೆ ತೀವ್ರ ನೋವನ್ನ ತಂದಿದೆ. ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 13 ಜನರನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ.